आला तेरे कदमों में मुझको पना दे मौला, तेरे दिल में मुझे जगा दे मौला, तेरे कदमों में मुझको पना दे मौला, तेरे दिल में मुझे जगा दे। तेरी दासी हूँ, तेरी दासी, बेळगाव जिल्ह्यातील यमकनमर्डी मतक्षेत्रांमध्ये येणाऱ्या गावांमधील हुदली, पाश्चापूर, यल्लापूर, बसापूर, हगेदाळ, शिरूर, चिक्कलदिनी आणि होसवंटमुरी या गावांमधील पंचायतीच्या व्याप्तीमध्ये बीजेपी अधिकृत उमेदवार महंतेश कवडगीमठ यांनी मतयाचना केली आहे। या संदर्भावेळी बोलताना ते म्हणाले की तुमच्या आशीर्वादाने दोन वेळा निवडून येऊन खूप काही कार्य केले आहेत, पुन्हा एकदा मला निवडून द्या असं आवाहन त्यांनी यावेळी केले आहे। इडी ಜಿಲ್ಲೆಯ ಜನತೆಗೆ ನನ್ನ ಬಗ್ಗೆ ಇರತಕ್ಕಂತ ಪ್ರೀತಿ ಮತ್ತು ಗೌರವ, ನಾನು ಕಳೆದ ಕೋವಿಡ್ ಸಂದರ್ಭದಲ್ಲಿ ಸಹಿತ ಎಲ್ಲ ಗ್ರಾಮ ಪಂಚಾಯಿತಿಗಳನ್ನ ಸಂಪರ್ಕ ಮಾಡಿದ್ದೀನಿ, ನಿರಂತರವಾಗಿ ಜನರ ಮಧ್ಯದೊಳಗೆ ಇರತಕ್ಕಂತ ನನಗೆ ಸಂಪೂರ್ಣವಾಗಿರತಕ್ಕಂತ ಬೆಂಬಲ ಇದೆ ಮತ್ತು ಪ್ರತಿ ತಾಲೂಕಿನಲ್ಲಿ ಪ್ರತಿ ಮಂಡಳಗಳಲ್ಲಿ ಪ್ರತಿ ಗ್ರಾಮದಲ್ಲಿ ಸಹಿತ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಮತ್ತು ಬಿಜೆಪಿಯ ಕಾರ್ಯಕರ್ತರ ತಂಡ, ನಾನೇ ಕೌಟಿಗಿಮಠ್, ನಾನೇ ಬಿಜೆಪಿ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಪ್ರಚಾರವನ್ನು ಮಾಡ್ತಾ ಇದ್ದಾರೆ। ದೇಶದಲ್ಲಿ ನಾಯಕತ್ವ ಮೋದಿಯವರ ನಾಯಕತ್ವ, ರಾಜ್ಯದಲ್ಲಿ ಸನ್ಮಾನಿ ಹಿಂದೆ ಯಡಿಯೂರಪ್ಪನವರು, ಈಗ ಬೊಮ್ಮಾಯಿಯವರು ಮತ್ತು ಜಿಲ್ಲೆಯ ಅನೇಕ ನಮ್ಮೆಲ್ಲ ಪಕ್ಷದ ನಾಯಕರಾಗಿರ್ತಕ್ಕಂಥ ಉಮೇಶ್ ಕತ್ತಿಯವರಾಗಿರ್ಬೋದು, ನಮ್ಮ ಸಂಸತ್ ಸದಸ್ಯರಾಗಿರ್ಬೋದು ಲಕ್ಷ್ಮಣ್ ಸೌದಿಯವರು, ಇವರೆಲ್ಲರೂ ಕೂಡಿ ಇವತ್ತು ಜಿಲ್ಲೆಯ ನಾಯಕರು ಪಕ್ಷ ಇವತ್ತು ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ನನಗೆ ಬೆಂಬಲವನ್ನು ಸೂಚಿಸಿದ್ದಾರೆ, ಮೊದಲ ಸುತ್ತಿನಲ್ಲಿಯೇ ಆಯ್ಕೆ ಆಗ್ತೀನಿ ಅಂತಕ್ಕಂಥ ವಿಶ್ವಾಸ ನನಗಿದೆ। ಸರ್, ಕೆಲವು ಮಾಧ್ಯಮಗಳಲ್ಲಿ ಕನೆಕ್ಷನ್ದಾಗ ವಿಡ್ರಾ ಮಾಡ್ಕೊಂಡರು ಅನ್ನುವಂಥ ಒಂದು ಸುದ್ದಿ ಬರ್ತಾ ಇದೆ, ತಪ್ಪು ಮಾಹಿತಿ। ನನಗೆ ನಮ್ಮ ಸಹೋದರರಾಗಿರ್ತಕ್ಕಂಥ ಜಗದೀಶ್ ಕೌಟಗಿಮಠ ಅವರು ಡಮ್ಮಿ ಅಭ್ಯರ್ಥಿ ಅಂತೇಳಿ ಅವರು ಅರ್ಜಿ ಕೊಟ್ಟಿದ್ದರು, ಅವರು ಮತ್ತು ಅಭ್ಯರ್ಥಿಯಿಂದ ಹಿಂದಕ್ಕೆ ಪಡಿಬೇಕಾಗ್ತದೆ ಅನಿವಾರ್ಯ, ಅದು ಆ ಪ್ರಕಾರ ಅವರು ಕಾನೂನು ರೀತಿ ನಿಯಮ ಪ್ರಕಾರ ಅವರು ಹಿಂಪಡೆದಿದ್ದಾರೆ। ಕೌಟಗಿಮಠ ಅಂತೇಳಿ ಅದನ್ನು ತಪ್ಪು ಬಿಂಬಿಸ್ತಕ್ಕಂಥ ಕೆಲಸ ದಯವಿಟ್ಟು ಯಾರು ಮಾಡಬಾರದು। ನಾನು ಕಣದಲ್ಲಿದ್ದೀನಿ, ಬಿಜೆಪಿ ಪಕ್ಷದ ಪರವಾಗಿದ್ದೀನಿ, ಪಕ್ಷಕ್ಕೆ ಅಭೂತಪೂರ್ವವಾಗಿರ್ತಕ್ಕಂಥ ಬೆಂಬಲ ಇಡೀ ಜಿಲ್ಲೆಯಾದ್ಯಂತ ಕಾಣ್ತಾ ಇದ್ದೀನಿ। या संदर्भावेळी माजी मंत्री शशिकांत नायक, बीजेपी चिक्कोडी जिल्हा अध्यक्ष डॉक्टर राजेश नेरली, एसटी घटक जिल्हाध्यक्ष बसवराज हुंद्री, हुक्केरी ग्रामीण सहकारी संघाचे अध्यक्ष कल्लगौडा पाटील सह अन्य उपस्थित होते। कुशाबी नागनुरी, KNN सिटी न्यूज, हिडकल डॅम।